ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿಯೂ ಕೂಡ ಕೋಲ್ಕತ್ತಾ ಟ್ರೈನಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಜೊತೆಗೆ ಕೊಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಭಾರತೀಯ ವೈದ್ಯಕೀಯ ಸಂಘದ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ವೈದ್ಯರು ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ಮುಖ್ಯವಾದ ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇಲ್ಲೂ ಕೂಡ ಆಗ್ರಹ ಪಡಿಸಲಾಗ್ತಾ ಇದೆ. ಇಡೀ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರೂ ಒಟ್ಟಾಗಿ, ಎಸ್ಪೆಷಲಿ ಈ ವೈದ್ಯರುಗಳೆಲ್ಲ ಒಟ್ಟಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಇವರೆಲ್ಲ ಯಾವ ರೀತಿ ಪ್ರತಿಭಟನೆ ನಡೆಸಿದ್ರು, ಜೊತೆಗೆ ಯಾವೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ರು ನೋಡೋಣ. ಕೋಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಅವಳು ಕಾರ್ಯನಿರ್ವಹಿಸ್ತ ನೈಟ್ ಡ್ಯೂಟಿ ಮಾಡ್ತಾ ಇದ್ರು. ಆ ವೇಳೆಗೆ ಅವಳಿಗೆ ಯಾರೋ ಕ್ರೂರ ವ್ಯಕ್ತಿಗಳು, ಯಾರನ್ನೋ ಗೊತ್ತಿಲ್ಲ, ಏನೋ ಕೆಲವು ಹೆಸರು ಬಂದವು, ಆದ್ರೆ ಕ್ರೂರ ವ್ಯಕ್ತಿಗಳು ಅವಳ ಮೇಲೆ ಬಲಾತ್ಕಾರ ಮಾಡಿ ಮರಣಾಂತಕ ಹಲ್ಲೆ ಮಾಡಿದ್ದಾರೆ. ಅವಳು ಸಾವನ್ನು ಅಪ್ಪಿದ್ದಾಳೆ. ನೋಡ್ರಿ, ನಮ್ಮ ಭಾರತ ದೇಶ ಇಷ್ಟು ಸಾಂಸ್ಕೃತಿಕ ದೇಶ ಅಂತೇವಿ, ಅಂತ ರಾವಣ ಸಹಿತ ಕ್ರೂರಿದ್ದ, ಆದ್ರೆ ಸೀತಾಗ ಅವಳು ಪರವಾನಗಿ ಇಲ್ಲದ ಮುಟ್ಟಿರ್ಲಿಲ್ಲ. ಅಂದ್ರ ಈ ಕೃತ್ಯ ಮಾಡಿದವರು ರಾವಣಕ್ಕಿಂತ ಅತ್ಯುತ್ತ ಕ್ರೂರ ಅದಾರ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಇಡೀ ದೇಶದಾಗ, ಭಾರತ ದೇಶದಾಗ ಭಾರತೀಯ ವೈದ್ಯಕೀಯ ಸಂಘ, ಅದರಂತೆ ನಮ್ಮ ಈ ಚಿಕ್ಕೋಡಿಯ ತಾಲೂಕಿನ ಎಲ್ಲ ವೈದ್ಯರು ಬಂದಿದ್ದಾರೆ, ಅದರಂತೆ ವೈದ್ಯ ಸಿಬ್ಬಂದಿಗಳು ಸಹಿತ ಬಂದಿದ್ದಾರೆ, ಅದರಂತೆ ರೋಟರಿ ಕ್ಲಬ್ದವರು ಸಹಿತ ನಮ್ಗೆ ಈ ಸಮರ್ಥನೆ ನೀಡಿದ್ದಾರೆ, ವಕೀಲರ ಸಂಘ ಸಹಿತ ಸಮರ್ಥನೆ ನೀಡಿದ್ದಾರೆ, ಅದರಂತೆ ಆದರ್ಶ್ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ, ಮಗ್ದೂಮ್ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ, ಹಾಗೂ ನಮ್ಮ ಬಾತೆ ಸ್ಪಂದನಾ ಮೆಡಿಕಲ್ ಕಾಲೇಜ್ ಚಿಕ್ಕೋಡಿ, ಅದರಂತೆ ಧನ್ವಂತರಿ ಫಾರ್ಮಸಿ ಕಾಲೇಜ್ ಚಿಕ್ಕೋಡಿ, ಅದರಂತೆ ಅಂಕ್ಲಿಯಿಂದ ಡಾಕ್ಟರ್ ಎನ್ ಎ ಮಗ್ದೂಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಹಾಗೂ ಬೇಡ್ಕ್ಯಾಳ್ ಶಮನೆವಾಡಿಯಿಂದ ದೇಶಭೂಷಣ್ ಆಚಾರ್ಯ ದೇಶಭೂಷಣ್ ಮೆಡಿಕಲ್ ಕಾಲೇಜ್, ಹೀಗೆ ಎಲ್ಲ ಕೆಎಲ್ಇ ಮೆಡಿಕಲ್ ಕೆಎಲ್ಇ ಕಾಲೇಜ್ ಕೆಎಲ್ಇ ಆಸ್ಪತ್ರೆ ವೈದ್ಯರು ಅವರೇ ಇವರು ಅನ್ನದೇ ಫಾರ್ಮಸಿ ಯೂನಿಯನ್ದವರು ಕೂಡ ಬಂದಿದ್ದಾರೆ. ಸಾಮಾನ್ಯ ಜನತೆ ಸಹಿತ ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಇದು ವೈದ್ಯರಿಗೆ ಆಗೈತಂದ್ರೆ ವೈದ್ಯರಷ್ಟೇ ಮಾಡಬೇಕಂತಲ್ಲ, ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿದೆ ಅಂದ್ರೆ ಇದು ನಮ್ಮ ಎಲ್ಲ ಸಮಾಜದ ಹೊಣೆ ಇದೆ. ಅದಕ್ಕೆ ಮಾನವೀಯತೆಯಿಂದ ಎಲ್ಲರೂ ನಮ್ಗೆ ಕೈಗೂಡಿದ್ದಾರೆ. ಇವತ್ತು ನಾವು ಎಲ್ಲರೂ ಈ ಕೃತ್ಯವನ್ನು ಖಂಡಿಸ್ತೇವೆ. ಅದರಂತೆ ಇವತ್ತು ನಾವು ನಮ್ಮ ಎಲ್ಲ ಇವತ್ತು ಬಂದ ಸಿಬ್ಬಂದಿಗಳ ಪರವಾಗಿ ಇದು ಪ್ರೈಮ್ ಮಿನಿಸ್ಟರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಓಕೆ ಸರ್. ಶೂಟ್ ಮಾಡತ್ತಾನೆ ಈಗ, ಎಷ್ಟು ಶೂಟ್ ಮಾಡತ್ತಾನೆ.
ಏನು ಬಂದಿದ್ದೀರಣ್ಣ?